Subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತೊಗರಿ ಬೇಳೆ ತೋವೆ ದಾಳಿತಾಯ ಕೊಂಕಣಿಸ್ ದ ಫೇವ್ರೆಟ್ ಮತ್ತು ಸಿಗ್ನೇಚರ್ ಡಿಶ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೋಡಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದು ಕ್ಲಿಪ್ಪಿಂಗಲ್ಲಿ ಇಷ್ಟು 6-7 ಥರ ತೋರಿಸಿದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಇನ್ನು ಬೇರೆ ಬೇಕಾಗಿರೋದು ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಅದರ್ ದೆನ್ ತುಪ್ಪ ಬಿಟ್ಟು ಬೇರೆ ಎಲ್ಲ ತೋರಿಸಿದ್ದೀನಿ ಒಗ್ಗರಣೆದು. ಈಗ ನೋಡಿ, ಒಂದು ಕುಕ್ಕರ್ಗೆ ಒಂದು ಕಾಲು ಕಪ್ಪು ತೊಗರಿ ಬೇಳೆ ನೆನೆಸಿರೋದು, ತೊಳೆದು ನೆನೆಸಿರೋದು ಸೇರಿಸ್ಕೊಳ್ಳಿ. ಅದಕ್ಕೆ 2 ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು, ಮತ್ತು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಮತ್ತು ನೀರು 1/4 ಕಪ್ಪು ಹಾಕ್ಕೊಂಡು ಅದನ್ನು ಕುಕ್ಕಿಂಗ್ ಆಯಿಲ್ 1 teaspoon ಹಾಕಿ ಮುಚ್ಚಲ ಮುಚ್ಚಿಬಿಟ್ಟು ಸಾಫ್ಟ್ ಆಗೋ ತನಕ ಬೇಯಿಸ್ಕೊಳ್ಳಿ. ಈಗ ನೋಡಿ, ಓಪನ್ ಮಾಡಿ ಲಿಡ್ಡು ಆಗಿದೆಯಾ ಅಂತ ಚೆಕ್ ಮಾಡಿ. ಈಗ ನೋಡಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ ಬೇಳೆ. ಹಂಗೆ ಸಾಫ್ಟಾಗಿ ಮ್ಯಾಶ್ ಆಗಿ ಕುಕ್ ಆದರೆ ಮಾತ್ರ ಬೇಳೆ ತೊವೆ ಒಳ್ಳೆಯದಾಗೋ. ಈಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಬಾಯ್ಲಿಂಗ್ ವಾಟರ್ ಹಾಕ್ಕೊಳ್ಳಿ ಒಂದು 1/4 ಕಪ್ಪು, ಮತ್ತು ಮಿಕ್ಸ್ ಮಾಡಿ ಎಷ್ಟು ದಪ್ಪ ಕನ್ಸಿಸ್ಟೆನ್ಸಿ ತೆಳು, ನಿಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ ಫಸ್ಟು. ಅದರಿಂದ ಬಿಸಿನೀರೇ ಹಾಕಬೇಕು. ಯಾವತ್ತೂ ತೊವೆ ತೆಳು ಮಾಡ್ಕೋಬೇಕಾದ್ರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೇಕಾದ್ರೆ ಬಿಸಿನೀರು ಹಾಕಬೇಕು. ಈಗ ನೋಡಿ, ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಡೀದ್ರೆ ತಳ ಹಿಡಿದು ಬಿಡುತ್ತೆ, ಮತ್ತು ಬರ್ನ್ ಆಗುತ್ತೆ. ಈಗ ನೋಡಿ, ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ, ನಿಮ್ಮ ರುಚಿಗೆ. ಮತ್ತು ನಾನು ಗ್ರೇಟೆಡ್ ಜಿಂಜರ್ 1/2 teaspoon ಹಾಕಿದ್ದೀನಿ. ಜಿಂಜರ್ ಅಂದರೆ ಶುಂಠಿ. ಈಗ ನೋಡಿ, ಅದನ್ನು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಅದನ್ನು ಕುದಿಸಿ ಸಣ್ಣ ಬೆಂಕಿಲಿ ಇಟ್ಬಿಟ್ಟು, ಈಗ ನೋಡಿ ಅದು ಹಿಂಗೆ ತೋರಿಸಿದ್ದೀನಿ ನಿಮಗೆ ಸಾಫ್ಟ್ ಹಿಂಗು. ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು, ಇದು ತುಂಬ ಇಂಪಾರ್ಟೆಂಟು, ಸಾಫ್ಟ್ ಹಿಂಗನ್ನ ನಾವು ಡಿಸಾಲ್ವ್ ಮಾಡಿಬಿಟ್ಟು ಆ ಹಿಂಗದು ಸೊಲ್ಯೂಷನ್ ಹಾಕಲೇಬೇಕು ತೊವೆಗೆ. ಇದು ಡಿಸಾಲ್ವ್ ಮಾಡಿಬಿಟ್ಟು ಹಾಕಿ, ಈಗ ನೋಡಿ ಬೆಳ್ಳಗಾಗುತ್ತೆ ಹಾಲಿನ ಹಾಗೆ ಕಲರ್ ಆಗುತ್ತೆ ಸಾಫ್ಟ್ ಹಿಂಗು. ಅದನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ, ಮತ್ತು ಅದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ತೊವೆಗೆ. ಇದು ಒಂದೇ ಇರೋದು ಇದರಲ್ಲಿ, ಮತ್ತು ತೊವೆ ಕ್ವಾಲಿಟಿ, ಇದ್ರದ್ದು ಬೇಳೆ ಕ್ವಾಲಿಟಿ ಒಳ್ಳೆಯದಿರಬೇಕು. ಈಗ ನೋಡಿ, ಒಂದು ಇದಕ್ಕೆ ಪ್ಯಾನಿಗೆ 2 teaspoon ತುಪ್ಪ ಹಾಕಿಬಿಟ್ಟು ಮಸ್ಟರ್ಡ್ ಹಾಕಿ, ಈಗ ಹಿಂಗ್ ಪೌಡ್ರ್ 2 ಪಿಂಚ್ ಹಾಕಿ, ಮತ್ತು ಬ್ರೋಕನ್ ರೆಡ್ ಚಿಲ್ಲಿ ಅಂದರೆ ತುಂಡು ಮಾಡಿರೋ ರೆಡ್ ಚಿಲ್ಲಿ ಹಾಕಿಬಿಟ್ಟು ಸ್ವಿಚ್ ಆಫ್ ಮಾಡಿಬಿಡಿ, ಯಾಕಂದರೆ ಎಲ್ಲ ಅದು ಆಗೋಯಿತು. ಈಗ ಕರಿಬೇವಿನ ಸೊಪ್ಪು ಹಾಕಿ ಅದಕ್ಕೆ, ಮತ್ತು ಅದನ್ನು ಇವಾಗ ನಾವು ತೊವೆ ಮಾಡಿಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೀಸನ್ ಮಾಡಿಬಿಡಿ. ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಈಗ, ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನಾವು ಬೇಳೆ ಬೇಯಿಸಿದ್ದಿತ್ತಲ್ಲ ಅದು, ಅದಕ್ಕೆ ಇವಾಗ ನೀವು ಅದನ್ನು ಒಗ್ಗರಣೆ ಹಾಕ್ಕೊಳ್ಳಿ. ನೋಡಿ, ಕೋರಿಂಡರ್ ಲೀವ್ಸ್ ಚಾಪ್ ಮಾಡಿದಂತಹ, ಇವಾಗ ನೋಡಿ ರೆಡಿ ಆಗಿದೆ ತೊವೆ, ರೆಡಿ ಆಗಿಬಿಡ್ತು. ತುಂಬ ಚೆನ್ನಾಗಿ ಒಗ್ಗರಣೆ ಹಾಕಿಬಿಟ್ಟು ರೆಡಿ ಆಯಿತು. ಈಗ ನೋಡಿ, ಕೊತ್ತಂಬರಿ ಸೊಪ್ಪು ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ಹಾಕ್ತಿರ್ಲಿಲ್ಲ, ಈಗ ನಾವೆಲ್ಲ ಹಾಕ್ತೀವಿ. ನೋಡಿ, ಘಮ್ ಅಂತ ಪರಿಮಳ ಬರುವಂಥ ಯಮ್ಮಿ ತೊಗರಿ ಬೇಳೆ ತೊವೆ ರೆಡಿಯಾಗಿದೆ. ನಾನು ಇನ್ನು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಬಾಯ್.